ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 2019 ಅಲ್ಲಿ 10th ಕ್ವೆಶ್ಚನ್ 14 ಮಾರ್ಕ್ಸ್ ಅವ್ರು ಕೊಟ್ಟಿದ್ದಾರೆ. ಕ್ವಿಕ್ ಆಗಿ ಕ್ವೆಶ್ಚನ್ ಓದ್ಬಿಡ್ತೀನಿ, ಆಮೇಲಿಂದ ಏನ್ ಮಾಡಬೇಕು ಅಂತ ನೋಡೋಣ. The Ranga Company Limited operates its business with an equity capital of 50 lakhs of rupees 100 each per share, wants to raise further 30 lakhs for major expansion program with the following four alternative plans. All equity shares, all debentures at 10% interest rate, 10 lakh from equity, 20 lakhs 10% debentures, 15 lakhs from equity and 15 lakhs from 10% preference shares. The company tax rate is 50%, calculate EPS of each plan of EBIT 8 lakh rupees. Right? So, ಇದು ಕ್ವಶನ್ ಏನಪ್ಪ ಅಂತಂದ್ರೆ, ಈ ರಂಗಾ ಕಂಪನಿನಲ್ಲಿ ಆಲ್ರೆಡಿ 50 ಲಕ್ಷ ರೂಪಾಯಿಯಷ್ಟು ಶೇರ್ ಕ್ಯಾಪಿಟಲ್ ದುಡ್ಡು ಕ್ಯಾಪಿಟಲ್ ಇದೆ. ಆ 50 ಲಕ್ಷ ರೂಪಾಯಿ ಕ್ಯಾಪಿಟಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬಿಸ್ನೆಸ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಇನ್ನೂ 30 ಲಕ್ಷ ರೂಪಾಯಿ ಕ್ಯಾಶ್ ದುಡ್ಡು ಬೇಕಂತೆ. ಓಕೆನಾ? ಆ ದುಡ್ಡು ಬೇಕಾಗಿರೋ ದುಡ್ಡನ್ನ, ಓಕೆನಾ, ಫೈನಾನ್ಸ್ ಬೇಕು. 30 ಲಕ್ಷ ಫೈನಾನ್ಸ್ ಬೇಕು. ಯಾವ ತರ ಫೈನಾನ್ಸ್ ತಗೊಳ್ಳೋದು ಅಂತ ಹೇಳಿ, ಅದರಲ್ಲಿ ಮೊದಲನೇ ಆಲ್ಟರ್ನೇಟಿವ್ ಏನ್ ಹೇಳ್ತಾ ಇದ್ದಾನೆ, 30 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತಗೊಂಡ್ರೆ ಹಾಗೆ, ಎರಡನೇ ಆಪ್ಷನ್ ಎಲ್ಲ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರೆ 6% ಅಥವಾ 10% ಇಂಟ್ರೆಸ್ಟ್ ರೇಟ್ ಕೊಟ್ಟು, ಹಾಗೆ 10 ಲಕ್ಷ ಈಕ್ವಿಟಿ ಶೇರ್ಸ್ 20 ಲಕ್ಷ ಡಿಬೆಂಚರ್ಸ್ ತಗೊಂಡ್ರೆ ಹಾಗೆ, ನಾಲ್ಕನೇ ಆಪ್ಷನ್ 15 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್, 15 ಲಕ್ಷ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ರೆ ಹೇಗಿರುತ್ತೆ ಅಂತ ಕೇಳಿದ. ಹೌದಾ? ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಈ ತರ ಬರೆದು ಬಿಡ್ತೀನಿ, ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಪರ್ ಶೇರ್. ಕರೆಕ್ಟಾ? ಅರ್ನಿಂಗ್ ಪರ್ ಶೇರ್ ನಮ್ಗೆ ಎಷ್ಟು ಆಪ್ಷನ್ಸ್ ಇದೆಯಪ್ಪ ಅಂದ್ರೆ 4 ಆಪ್ಷನ್ಸ್ ಇದೆ. ಕರೆಕ್ಟಾ? ಫಸ್ಟ್ ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀನಿ, ಎರಡನೇದು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4, 4 ಆಲ್ಟರ್ನೇಟಿವ್ಸ್ ಇದೆ. ಕರೆಕ್ಟ್ ಏನಪ್ಪ? ಕರೆಕ್ಟಾ ಇಲ್ವಾ? ಕರೆಕ್ಟ್. ಹಾಗಾದ್ರೆ ಈ 4 ಆಪ್ಷನ್ಸ್ ಅಲ್ಲಿ ನಾವು ಯಾವ ಆಪ್ಷನ್ಸ್ ನ ಹೋದ್ರೆ ಹೆಚ್ಚು ಈಕ್ವಿಟಿ ಶೇರ್ ಕ್ಯಾಪಿಟಲ್ಸ್ ಗೆ ಹೆಚ್ಚು ಲಾಭ ಬರುತ್ತೆ? ಇಪಿಎಸ್ ಅಂದ್ರೆ ಏನು? ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿ. ಈಗ ಈ ಕೊಟ್ಟಿರೋ ಕ್ವಶನ್ ಅಲ್ಲಿ ನಾವೇನ್ ಮಾಡೋಣ, ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಣ. ಒಂದು ಹೊಸ ಟೈಪ್ ನಲ್ಲಿ ತೋರಿಸ್ತೀನಿ ನಾನು, ಕ್ಯಾಲ್ಕುಲೇಷನ್ಸ್. ಕ್ಯಾಲ್ಕುಲೇಷನ್ ಅಲ್ಲಿ ಫಸ್ಟ್ ಆಲ್ಟರ್ನೇಟಿವ್ 1 ಅಂತ ಹಾಕೋಣ. ಆಲ್ಟರ್ನೇಟಿವ್ 1 ನೋಡಿ, ಆಲ್ಟರ್ನೇಟಿವ್ 1 ಅಲ್ಲಿ, ಓಕೆನಾ, ಎಲ್ಲಾ ಆಲ್ಟರ್ನೇಟಿವ್ ಕೂಡ ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ಅಂದ್ರೆ 50 ಲಕ್ಷ ರೂಪಾಯಿ ಇದೆ. ಕರೆಕ್ಟ್ ಏನಪ್ಪ? ಎಷ್ಟಪ್ಪ ಇದೆ? 50 ಲಕ್ಷ ಇದೆ. ಹೌದಾ? ಆಲ್ಟರ್ನೇಟಿವ್ 1 ಅಲ್ಲಿ 50 ಲಕ್ಷ ಆಲ್ರೆಡಿ ಇದೆ, ಇನ್ನೂ 30 ಲಕ್ಷ ದುಡ್ಡು ಬೇಕಂತೆ. ಕರೆಕ್ಟಾ? ಆ 30 ಲಕ್ಷ ಏನಂತ ಹೇಳ್ತಾ ಇದ್ದಾನೆ? ಫುಲ್ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ಅಡಿಷನಲ್ ಆಗಿ, ಓಕೆನಾ, ಅಡಿಷನಲ್ ಆಗಿ ಇನ್ನು ಎಷ್ಟು ಬೇಕಂತಪ್ಪ? 30 ಲಕ್ಷ ಬೇಕಂತ. ಹಾಗಾದ್ರೆ ಒಟ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಯ್ತಪ್ಪ? 80 ಲ್ಯಾಕ್ಸ್ ಆಯ್ತು. ಎಸ್ ಆರ್ ನೋ? ಎಸ್ ಸರ್. ಈಗ 80 ಲ್ಯಾಕ್ಸ್ ಒಂದು ಶೇರ್ ಬೆಲೆ ಎಷ್ಟಂತಪ್ಪ ಅಂದ್ರೆ 100 ರೂಪಾಯಿ ಅಂತ. ಕರೆಕ್ಟಾ? ಹಾಗಾದ್ರೆ 100 ರೂಪಾಯಿ ಆದ್ರೆ 1, 2, 3, 4, 0 ಎಷ್ಟಾಯ್ತು? 80,000 ಈಕ್ವಿಟಿ ಶೇರ್ಸ್ ಆಯ್ತು. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಆಲ್ಟರ್ನೇಟಿವ್ 1 ಅಲ್ಲಿ, ಓಕೆನಾ, ಆಲ್ಟರ್ನೇಟಿವ್ 1 ಅಲ್ಲಿ ನಾವು 50 ಲಕ್ಷ ನಮ್ಮ ಹತ್ರ ಆಲ್ರೆಡಿ ಇದೆ, ಬೇಕಾಗಿರೋ ಅಡಿಷನಲ್ 30 ಲಕ್ಷ ರೂಪಾಯಿನೂ ಕೂಡ ಏನರಲ್ಲಿ ತಗೊಳ್ತಾ ಇದೀವಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೊಳ್ತಾ ಇದೀವಿ. ಯಾರ ಹತ್ರನೋ ಸಾಲ ತಗೊಳ್ತಾ ಇಲ್ಲ ಬಡ್ಡಿಗೆ. ಹೌದಾ? ಸೊ ಅಲ್ಲಿಗೆ ಆಲ್ಟರ್ನೇಟಿವ್ 1 ಅಲ್ಲಿ ಎಷ್ಟು 1000 ಶೇರ್ಸ್ ಬರ್ತಾ ಇದೆ? 80,000 ಶೇರ್ಸ್ ಬರ್ತಾ ಇದೆ. ಯಾವುದೇ ಸಾಲ ತಗೊಳ್ತಾ ಇಲ್ಲ, ಬಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಆಲ್ಟರ್ನೇಟಿವ್ 2 ನಲ್ಲಿ ಕ್ಯಾಲ್ಕುಲೇಷನ್ ಮಾಡ. ಆಲ್ಟರ್ನೇಟಿವ್ 2 ನಲ್ಲೂ ಕೂಡ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಪ್ಪ ಇದ್ದಾರೆ? 50 ಲಕ್ಷ ಇದ್ದಾರೆ. ಕರೆಕ್ಟಾ? ಆ 50 ಲ್ಯಾಕ್ ರುಪೀಸ್ ಅಲ್ಲಿ, ಹೌದಾ,
ಇಲ್ಲಿ ಅಡಿಷನಲ್ ಅಡಿಷನಲ್ ಆಗಿ ಏನಾದ್ರೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ ಇಲ್ಲ. ಯಾಕೆ? ಎರಡನೇ ಆಪ್ಷನ್ ಏನಂತ ಇದೆ, ಆಲ್ ಡಿಬೆಂಚರ್ಸ್ ಅಟ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಹಾಗಾದ್ರೆ ನಮ್ಮ ಹತ್ರ ಎಷ್ಟಿದೆಯಪ್ಪ? 50 lakhs ಇದೆ. ಹಾಗಾದ್ರೆ ಈಕ್ವಿಟಿ ಶೇರ್ಸ್ 50 lakhs ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಸಾವಿರ ಈಕ್ವಿಟಿ ಶೇರ್ಸ್ ಬರ್ತಾ ಇದೆ? 50,000 ಈಕ್ವಿಟಿ ಶೇರ್ಸ್ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಸರ್, ಮಿಕ್ಕಿದ 30 lakhs ಏನ್ ಸರ್ ಮಾಡೋದು? ಮಿಕ್ಕಿದ 30 lakhಕ್ಕೆ ಓಕೆನಾ ಏನ್ ಇಶ್ಯೂ ಮಾಡ್ತಾ ಇದೀವಿ? ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಕರೆಕ್ಟಾ? ಎಷ್ಟು ಡಿಬೆಂಚರ್ಸ್ ಇಶ್ಯೂ ಮಾಡ್ತಾ ಇದೀವಿ? 30 lakhs ಇಶ್ಯೂ ಮಾಡ್ತಾ ಇದೀವಿ. ಅವ್ರಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು? 10% ಕೊಡ್ಬೇಕು. 10% ಎಷ್ಟಾಗುತ್ತೆ? 3 lakhs ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟಾ? ಬರುತ್ತಾ ಇಂಟ್ರೆಸ್ಟ್ 3 lakhs? ಹಾಗಾದ್ರೆ ಇಂಟ್ರೆಸ್ಟ್ ಗೆ ಒಂದು ಏನ್ ಹಾಕೊಳ್ಳಿ? ಕಾಲಮ್ ಹಾಕೊಳ್ಳಿ. ಆಯ್ತಾ? ಹಾಕೊಂಡ್ರ ನೆಕ್ಸ್ಟ್ ಏನಂತ ಇದೆಯಪ್ಪ? ಇದು ನೋಡಮ್ಮ. ಓಕೆ, ನೆಕ್ಸ್ಟ್ ಆಲ್ಟರ್ನೇಟಿವ್ ಏನಪ್ಪ? ಸೆಕೆಂಡ್ ಆಯ್ತು. ಈಗ ಥರ್ಡ್ ಆಲ್ಟರ್ನೇಟಿವ್ ಅಲ್ಲಿ ಏನಂತ ಇದೆಯಪ್ಪ? ಆಲ್ರೆಡಿ ನಮ್ಮ ಹತ್ರ ಎಷ್ಟಿದ್ಯಪ್ಪ ಈಕ್ವಿಟಿ ಶೇರ್ ಕ್ಯಾಪಿಟಲ್? 50 lakhs ಇದೆ. ಕರೆಕ್ಟಾ? ಡಿವೈಡೆಡ್ ಬೈ 100 ಏನಾದ್ರೂ ಅಡಿಷನಲ್ ಏನಾದ್ರೂ ಈಕ್ವಿಟಿ ಕೊಡ್ತಾ ಇದೀವಾ? ಇದೆಯಾ? 10 lakh. 10 lakh ಅಡಿಷನಲ್ ಆಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಇವ್ರದ್ದು? 60 lakhs ಆಯ್ತು. ಕರೆಕ್ಟಾ? ಈಗ ಈಕ್ವಿಟಿ ಶೇರ್ಸ್ 60 lakhs ಡಿವೈಡೆಡ್ ಬೈ 100 rupees ಒಂದು ಈಕ್ವಿಟಿ ಶೇರ್ ಅಂತ ಹೇಳಿದ್ರೆ ಕರೆಕ್ಟಾ ಎಷ್ಟಾಯ್ತಪ್ಪ? 60,000 ಶೇರ್ಸ್ ಆಯ್ತು. ಎಂತ ಶೇರ್ಸ್? ಈಕ್ವಿಟಿ ಶೇರ್ಸ್ ಆಯ್ತು. ಇನ್ನು ಉಳಿದಿರೋ 20 lakhಕ್ಕೆ ನೋಡಿ, ಟೋಟಲ್ 30 lakhs ಅಡಿಷನಲ್ ಕ್ಯಾಪಿಟಲ್. ಆ 30 lakhs ಅಡಿಷನಲ್ ಕ್ಯಾಪಿಟಲ್ ಅಲ್ಲಿ 10 lakhs ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದೀವಿ. ಇನ್ನು 20 lakhs ಏನ್ ಮಾಡ್ತಾ ಇದೀವಿ? ಡಿಬೆಂಚರ್ಸ್. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತೆ? 10%. ಹಾಗಾದ್ರೆ ಇನ್ನು ಉಳಿದಿದ್ದು ಡಿಬೆಂಚರ್ಸ್ ಗೆ 20 lakhs ಗೆ 10% ಎಷ್ಟು ಬರುತ್ತೆ? 2 lakh ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ಥರ್ಡ್ ಆಲ್ಟರ್ನೇಟಿವ್ ಕೂಡ ಮುಗಿಯಿತು. ಮುಗೀತಾ? ಮುಗೀತು. ಈಗ ಫೋರ್ತ್ ಆಲ್ಟರ್ನೇಟಿವ್ ಬರೋಣ. ಆಲ್ಟರ್ನೇಟಿವ್ ಫೋರ್ ಅಲ್ಲಿ ಆಲ್ರೆಡಿ ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? 50 lakhs ಇದೆ. ಕರೆಕ್ಟಾ? ಅಡಿಷನಲ್ ಆಗಿ ಎಷ್ಟಪ್ಪ ಇಶ್ಯೂ ಮಾಡ್ತಾ ಇದೀವಿ? 15 lakhs ಅಡಿಷನಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದ್ವಿ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 65 lakhs ಆಯ್ತು. ಕರೆಕ್ಟಾ? ಹಾಗಾದ್ರೆ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ ನೋಡಿ? 65 lakhs ಡಿವೈಡೆಡ್ ಬೈ 100, 65,000 ಈಕ್ವಿಟಿ ಶೇರ್ಸ್ ಬರ್ತಾ ಇದೆ. ಕರೆಕ್ಟಾ? ಈಗ 30 lakhs ಅಡಿಷನಲ್ ಕ್ಯಾಪಿಟಲ್ ಬೇಕು. ಅದರಲ್ಲಿ 15 lakhs ಈಕ್ವಿಟಿ ಇಶ್ಯೂ ಮಾಡಿದೀವಿ. ಇನ್ 15 lakhs ಏನ್ ಮಾಡ್ತಾ ಇದೀವಿ ಅಂತೆ? ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ ಅಂತೆ. ಹೌದಾ? ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ಸ್ ಗೆ ಹೌದಾ ಏನ್ ಕೊಡ್ಬೇಕು ನಾವು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡ್ಬೇಕು. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಡ್ಬೇಕಂತೆ ವರ್ಷಕ್ಕೆ? 10% ಕೊಡ್ಬೇಕಂತೆ. 10% ಎಷ್ಟು ಬರುತ್ತೆ? 1,50,000 rupees ಪ್ರಿಫರೆನ್ಸ್ ಡಿವಿಡೆಂಡ್. ಕರೆಕ್ಟಾ? ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು. ಕರೆಕ್ಟಾ? ಅದನ್ನು ಮಾರ್ಕ್ ಮಾಡ್ಕೊಂಡ್ ಬಿಡ್ತೀವಿ. ಅಲ್ಲಿಗೆ ನನ್ನ ಹತ್ರ ಮೊದಲನೇ ಆಲ್ಟರ್ನೇಟಿವ್ ನಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಯಾವುದೇ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಇಲ್ಲ. ಹೌದಾ? ಎರಡನೇ ಆಲ್ಟರ್ನೇಟಿವ್ ನಲ್ಲಿ ಕರೆಕ್ಟಾ ನನ್ನ ಹತ್ರ ಒಟ್ಟು 50,000 ಈಕ್ವಿಟಿ ಶೇರ್ಸ್ ಇದ್ದಾರೆ, ಪ್ಲಸ್ ಇಂಟ್ರೆಸ್ಟ್ 3 lakh rupees ಅಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗಿದೆ. ಕರೆಕ್ಟಾ? ಮೂರನೇ ಆಲ್ಟರ್ನೇಟಿವ್ ನಲ್ಲಿ ಒಟ್ಟು 50,000 ಆಲ್ರೆಡಿ ಇತ್ತು, ಅಡಿಷನಲ್ 30 lakh rupees 10 lakh rupees ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡಿದೀವಿ.
ಇನ್ನ 20 ವರ್ಷಕ್ಕೆ ಡಿಬೆಂಚರ್ಸ್ 10% ಇಂಟ್ರೆಸ್ಟ್ ರೇಟ್ ಅಲ್ಲಿ 2 ಲಕ್ಷ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಕರೆಕ್ಟಾ? ಇನ್ನು ನಾಲ್ಕನೇ ಆಲ್ಟರ್ನೇಟಿವ್ ನಲ್ಲಿ 50 ಲಕ್ಷ ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇತ್ತು, ಬೇಕಾಗಿರೋ 30 ಲಕ್ಷ ಅಡಿಷನಲ್ ಕ್ಯಾಪಿಟಲ್ ಗೆ 15 ಲಕ್ಷ ಈಕ್ವಿಟಿ ಶೇರ್ಸ್, ಒಟ್ಟು 65 ಸಾವಿರ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀವಿ. ಹಾಗೆ ಉಳಿದಿದ್ದ ಅಡಿಷನಲ್ ಕ್ಯಾಪಿಟಲ್ 15 ಲಕ್ಷನ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಅವ್ರಿಗೆ ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ ಎಷ್ಟು ಕೊಡಬೇಕು? 1,50,000 ರೂಪೀಸ್ ಅಷ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ನ ಕೊಡಬೇಕು. ಕರೆಕ್ಟಾ? ಕರೆಕ್ಟ್. ಈಗ ಇಷ್ಟು ಮಾಡ್ಕೊಂಡ್ರೆ ಉಳಿದಿದ್ದು ಕರೆಕ್ಟ್ ಆಗಿ ನಾಪಿಕೊಳ್ಳಿ 3 ನಿಮಿಷದ ಕೆಲಸ. ಎಷ್ಟು? ಓನ್ಲಿ 3 ಮಿನಿಟ್ಸ್. ಓಕೆ, ನಾವು ಇಬಿಐಟಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 8 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 8 ಲ್ಯಾಕ್ಸ್ ಬಂದಾಗ ನಮಗ್ ಬೇಕಾಗಿರ್ತಕ್ಕಂತಹ ಇಪಿಎಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ. ಓಕೆನಾ? ಫಸ್ಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಫಸ್ಟ್ ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಕರೆಕ್ಟಾ? ಇಂಟ್ರೆಸ್ಟ್ ಫಸ್ಟ್ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ರಾಘವೇಂದ್ರ? ಇದೆಯಾ? ಇಲ್ಲ ಸರ್. ಎರಡನೇ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ? ಇದೆ ಸರ್. ಎಷ್ಟಿದೆ ಸರ್? 3 ಲ್ಯಾಕ್ಸ್ ಇದೆ ಸರ್. ಮೂರನೇ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಇದೆ ಸರ್? ಇದೆ ಸರ್. ಎಷ್ಟು ಸರ್? 2 ಲ್ಯಾಕ್ಸ್. ನಾಲ್ಕನೇ ಆಲ್ಟರ್ನೇಟಿವ್ ನಲ್ಲಿ ಇದೆಯಾ ಸರ್? ಇಂಟ್ರೆಸ್ಟ್ ಇಲ್ಲ ಸರ್. ಕರೆಕ್ಟಾ? ಹಾಗಾದ್ರೆ ನಾವು ಮೈನಸ್ ಮಾಡಿದ್ರೆ ಇಲ್ಲಿ 8 ಲ್ಯಾಕ್ಸ್, ಇಲ್ಲಿ 5 ಲ್ಯಾಕ್ಸ್. ಕರೆಕ್ಟಾ? ಇಲ್ಲಿ ಎಷ್ಟು ಬರ್ತಾ ಇದೆ? 6 ಲ್ಯಾಕ್ಸ್, ಇಲ್ಲಿ 8 ಲ್ಯಾಕ್ಸ್. ಇದನ್ನ ಏನಂತ ಕರೆಯೋಣ? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಓಕೆನಾ? ಇದರಲ್ಲಿ ಏನ್ ಮೈನಸ್ ಮಾಡಬೇಕಂತೆ? ಟ್ಯಾಕ್ಸ್ ಅನ್ನ ಮೈನಸ್ ಮಾಡಬೇಕಂತೆ. ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ? 50% ಕೊಟ್ಟಿದ್ದಾರೆ. ಕರೆಕ್ಟ್? 50% ಆಫ್ ಇಬಿಟಿ ಅಂದ್ರೆ ಎಷ್ಟು? 4 ಲ್ಯಾಕ್ಸ್. 2,50,000, ಇದು 3 ಲ್ಯಾಕ್ಸ್, ಇದು ಎಷ್ಟು ಬರುತ್ತೆ? 4 ಲ್ಯಾಕ್ಸ್ ಬರ್ತಾ ಇದೆ. ಕರೆಕ್ಟ್ ಏನಪ್ಪ ರಾಘವೇಂದ್ರ? ಕರೆಕ್ಟ್ ಏನೋ. ಈಗ ಎಷ್ಟು ಬರುತ್ತಪ್ಪ? 4 ಲ್ಯಾಕ್ಸ್, 2,50,000, ಇದು 3 ಲ್ಯಾಕ್ಸ್, ಇದು 4 ಲ್ಯಾಕ್ಸ್. ಬಂದಿರೋದೇನಪ್ಪ? ಇಎಟಿ ಅಂದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಅರ್ಥ ಆಯ್ತಾ? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆ ನಾವು ಏನ್ ಮೈನಸ್ ಮಾಡಬೇಕು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಏನಾದ್ರೂ ಮೈನಸ್ ಮಾಡಬೇಕು. ಕರೆಕ್ಟಾ? ಈಗ ಫಸ್ಟ್ ಆಲ್ಟರ್ನೇಟಿವ್ ನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದಾರಾ? ಇಲ್ಲ. ಸೆಕೆಂಡ್ ಆಲ್ಟರ್ನೇಟಿವ್ ಇದಾರಾ? ಇಲ್ಲ. ಥರ್ಡ್ ಆಲ್ಟರ್ನೇಟಿವ್ ಇದಾರಾ? ಇಲ್ಲ. ಹಾಗಾದ್ರೆ ಫೋರ್ತ್ ಆಲ್ಟರ್ನೇಟಿವ್ ಇದ್ದಾರಾ? ಇದಾರೆ. ಎಷ್ಟಿದೆ? 1,50,000 ಡಿವಿಡೆಂಡ್ ಕೊಡ್ಬೇಕು. ಹಾಗಾದ್ರೆ ನಾನು ನಿಲ್ ಅಂಡ್ 1,50,000 ಕೊಡ್ಬೇಕು. ಕರೆಕ್ಟಾ? ಹಾಗಾದ್ರೆ ನಮಗ್ ಬಂದಿರ್ತಕ್ಕಂತಹ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ಇಂಟ್ರೆಸ್ಟ್ ಅನ್ನ ಕೊಟ್ಬಿಟ್ಟು ಸಾಲಗಾರರಿಗೆ ಕೊಡಬೇಕಾಗಿರೋ ಬಡ್ಡಿ ಕೊಟ್ಬಿಟ್ಟು ಬಂದಿರೋ ಪ್ರಾಫಿಟ್ ಅಲ್ಲಿ ಗವರ್ಮೆಂಟ್ 50% ಟ್ಯಾಕ್ಸ್ ಕೊಟ್ಬಿಟ್ಟು ಇನ್ನು ಇರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಬಿಟ್ಟು ಉಳಿದಿರೋ ಪ್ರಾಫಿಟ್ ಅಲ್ಲಿ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಕರೆಕ್ಟಾ? ಹಾಗಾದ್ರೆ ಬರ್ತಕ್ಕಂತ ಅಮೌಂಟ್ ಯಾರಿಗೆ ಸೇರುತ್ತೆ? ಅರ್ನಿಂಗ್ಸ್ ಫಾರ್ ಯಾರಿಗೆ? ಈಕ್ವಿಟಿ. ಕರೆಕ್ಟಾ? ಎಸ್ ಆರ್ ನೋ? ಮಾತಾಡ್ರಿ. ಎಸ್ ಸರ್. ಹಾಗಾದ್ರೆ ಇದು 4 ಲ್ಯಾಕ್ಸ್, ಇದು 2,50,000, ಇದು 3 ಲ್ಯಾಕ್ಸ್, ಇದು 2,50,000. ಅಷ್ಟೇನಾ? ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ. ಆದ್ರೆ ಇನ್ನೊಂದು ಪಾಯಿಂಟ್ ಬರೀಬೇಕು. ಏನದು? ಅವ್ರು ಕೇಳಿರೋ ಕ್ವಶನ್ ಏನ? ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಿ. ಕರೆಕ್ಟಾ? ಇಪಿಎಸ್ ಹೆಂಗ್ ಮಾಡೋದು ನೋಡಿ. ಇಪಿಎಸ್
is equals to earnings for equity divided by number of equity shares. ಏನಿದು ಫಾರ್ಮುಲಾ ಇನ್ನೊಂದ್ಸರಿ ಹೇಳಿ ಜೋರಾಗಿ. EPS is equals to earnings for equity divided by number of equity shares. ಕರೆಕ್ಟ್. ಈಗ ಎಷ್ಟಿದೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ? 4 lakhs ಇದೆ. ಇಲ್ಲೆಷ್ಟಿದೆ? 2,50,000 ಇದೆ. ಇಲ್ಲೆಷ್ಟಿದೆ? 3 lakhs ಇದೆ. ಇಲ್ಲೆಷ್ಟಿದೆ? 2,50,000 ಇದೆ. ಕರೆಕ್ಟ್. ಈಗ ಡಿವೈಡ್ ಮಾಡಬೇಕು. ಕರೆಕ್ಟ್. ಆಲ್ಟರ್ನೇಟಿವ್ ಒನ್ ಬನ್ನಿ. ಒನ್ ಅಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಈಕ್ವಿಟಿ ಶೇರ್ಸ್ ಇದ್ದಾರೆ? 80,000 ಇದ್ದಾರೆ. 80,000 ಇದ್ದಾರೆ. ಎರಡನೇ ಆಲ್ಟರ್ನೇಟಿವ್ ನಲ್ಲಿ ಎಷ್ಟು ಜನ ಇದ್ದಾರೆ? 50,000 ಇದ್ದಾರೆ. ಕರೆಕ್ಟ್. ಮೂರನೇ ಆಲ್ಟರ್ನೇಟಿವ್ ನಲ್ಲಿ ಎಷ್ಟಿದ್ದಾರೆ? 60,000 ಶೇರ್ಸ್ ಇದ್ದಾರೆ. ನಾಲ್ಕನೇ ಆಲ್ಟರ್ನೇಟಿವ್ ನಲ್ಲಿ ಎಷ್ಟಿದ್ದಾರೆ? 65,000 ಇದ್ದಾರೆ. ಕರೆಕ್ಟಾ? ಹೇಳಿ ಫಸ್ಟ್ ಬನ್ ಎಷ್ಟು ಬರ್ತಮ್ಮ? 5 rupees. 5 rupees ಪರ್ ಶೇರ್. ಎರಡನೇದು 5 ಪರ್ ಶೇರ್. ನೆಕ್ಸ್ಟ್ 6 5s are 30. 5 ಪರ್ ಶೇರ್. ನೆಕ್ಸ್ಟ್ 2,50,000 ಡಿವೈಡೆಡ್ ಬೈ 65. 3 ಪರ್ ಶೇರ್. ಕರೆಕ್ಟ್. ಅಲ್ಲಿಗೆ ಮೂರು ಆಲ್ಟರ್ನೇಟಿವ್ ನಲ್ಲೂ ಈಕ್ವಲ್ ಆಗಿ 5 rupees, 5 rupees, 5 rupees ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಅರ್ನಿಂಗ್ಸ್ ಬರ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆ. ಇವು ಮೂರಲ್ಲಿ ಯಾವ್ದು ಬೇಕಾದರೂ ಆಯ್ಕೆ ಮಾಡಬಹುದು ಈ ಕಂಪನಿ. ಅರ್ಥ ಆಗ್ತಿದ್ಯಾ? ಎಸ್ ಅರ್ ನೋ? ಇಷ್ಟಕ್ಕೆ ಎಷ್ಟು? 14 marks. ಫಸ್ಟ್ ನೀವೇನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಈ ಕ್ಯಾಲ್ಕುಲೇಷನ್ ನೀತಾಗೆ ಅರ್ಥ ಆಯ್ತಾ? ನೀತಾಗಿ ಬರ್ಕೊಂಡ್ರೆ ಇದ್ ಮಾಡೋದು ಎಷ್ಟು ಆಯ್ತಪ್ಪ? 3 minutes. ಕರೆಕ್ಟ್. ಪಟ್ ಅಂತ ಕಾಪಿ ಮಾಡ್ಕೊಳ್ಳಿ, ಪಟ್ ಅಂತ ಮಾಡಿ.